ಮಂಗಳ ವಿದ್ಯಾಮಂದಿರ ಮಕ್ಕಳಿಗೆಲ್ಲರಿಗೂ ಧನಲಕ್ಷ್ಮಿ ಮೇಡಮ್ ಮಾಡುವ ನಮಸ್ಕಾರಗಳು ಮಕ್ಕಳೇ ನಾನು ಇಂದು ಪದ್ಯ ಭಾಗ ಪದ್ಯ ಆರು ತಾಯಿ ಪದ್ಯವನ್ನು ತೆಗೆದುಕೊಂಡಿದ್ದೀನಿ ನಾನು ಪದ್ಯವನ್ನು ಹೇಳೋಕ್ಕಿಂತ ಮೊದಲು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ಪರಿಚಯ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಕನ್ನಡ ಕನ್ನಡದ ಪ್ರಮುಖ ಕವಿ ವಿಮರ್ಶಕ ಅಂಕಣಕಾರ ಹಾಗೂ ಅನುವಾದಕರು ಅನೇಕ ಕನ್ನಡ ಹಾಗೂ ಹಿಂದಿ ಪುಸ್ತಕಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೋ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ದೊರೆತಿವೆ ಮಕ್ಕಳೇ ಪದ್ಯ ಕೋಗೋಣ ಗಂಗವತಾಯಿ ಪಂಚಭೂತಗಳಲ್ಲಿ ಜಲವೂ ಒಂದು ಜಲದ ಇನ್ನೊಂದು ಹೆಸರು ಗಂಗೆ ಇಳಿದು ಬಾ ತಾಯಿ ಬಾ ಎಂಬುದಾಗಿ ದರಬೇಂದ್ರೆಯವರು ಗಂಗೆಯನ್ನು ಭೂಮಿಗೆ ಆಹ್ವಾನಿಸಿದ್ದರು ನೀರಿಲ್ಲದೆ ಬರ ಬರ ಬಂದಾಗಲೆಲ್ಲ ಮತ್ತೆ ಮತ್ತೆ ಕವಿಗಳು ಗಂಗೆಯನ್ನು ಭೂಮಿಗೆ ಬರುವಂತೆ ಆಹ್ವಾನಿಸುತ್ತಾರೆ ನೀರಿಲ್ಲದಿದ್ದರೆ ಬದುಕೆ ದುಸ್ತರ ನೀರು ಭೂಮಿಗಿಳಿದು ಒಂದು ಭೂಮಿಗಿಳಿದು ಬಂದು ನೆಲದಲ್ಲಿ ಹರಿಯುವ ಕ್ರಮವೇ ಒಂದು ಅದ್ಭುತ ಕಾವ್ಯ ಮನುಷ್ಯ ಹಾಗೂ ನೀರಿನ ಪರಸ್ಪರ ಸಂಬಂಧವನ್ನು ಮೆಲುಕು ಹಾಕುವ ಕವನವಿದು ಮಕ್ಕಳೇ ಈ ಪಂಚಭೂತಗಳು ಪಂಚಭೂತಗಳು ಅಂದರೆ ಯಾವುದು ಐದು ಪಂಚ ಅಂದರೆ ಐದು ಐದು ಪಂಚಭೂತಗಳಲ್ಲಿ ಭೂಮಿ ಜಲ ವಾಯು ಆಕಾಶ ಅಗ್ನಿ ಈ ಪಂಚಭೂತಗಳಲ್ಲಿ ಜಲವು ಜಲ ಅಂದರೆ ನೀರು ಜಲವು ಒಂದಾಗಿರುತ್ತೆ ಈ ಜಲವನ್ನು ನಾವು ಏನು ಮಾಡ್ತೀವಿ ಗಂಗೆ ಅಂತಲೂ ಸಹ ಕರಿತೀವಿ ಶಿವನ ನತ್ತಿಯ ಮೇಲೆ ಯಾರಿರ್ತಾರೆ ಗಂಗೆ ಗಂಗೆ ನೀರನ್ನ ನಾವು ಗಂಗೆ ಅಂತಲೂ ಹೇಳ್ತಾ ಇದ್ದಾರೆ ಹೇಳ್ತೀವಿ ಈ ಇಲ್ಲಿ ಯಾವಾಗ ಬರಗಾಲ ಬರುತ್ತೋ ಹಾಗೆಲ್ಲ ಕವಿಗಳು ಕವನದ ಮೂಲಕ ಆ ಮಳೆ ಬರಲಿ ಅಂತ ನಾವು ಎಲ್ಲ ಪೂಜೆಗಳು ಪುನಸ್ಪಕಾರಗಳು ಬರಗಾಲ ಬಂದಾಗ ಜಾತ್ರೆ ಅದೆಲ್ಲ ಮಾಡ್ತಾರಲ್ಲ ಮಳೆ ಬರಲಿ ಅಂತ ಹಾಗೆ ಕವಿಗಳು ಅಷ್ಟೇ ಬರಗಾಲ ಬಂದಾಗ ಕವನಗಳ ಮೂಲಕ ಆ ಗಂಗೆಯನ್ನು ಇಳಿದು ಬಾ ನಮ್ಮ ಬರಗಾಲವನ್ನು ತೊಲಗಿಸು ಅನ್ನೋ ಒಂದು ಇದರಲ್ಲಿ ಈ ಕವಿಗಳು ಸಹ ಭೂಮಿಗೆ ಇಳಿದು ಬಾ ತಾಯಿ ಅಂತ ಬರೀತಾರೆ ಹಾಗೆ ಇಲ್ಲಿ ಗಂಗವ ತಾಯಿ ಅನ್ನೋ ಪದ್ಯವನ್ನು ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಬರೆದಿದ್ದಾರೆ ನೋಡೋಣ ಬಾತಾಯಿ ತಾಯಿ ಬಾ ತಾಯಿ ಬಾರವ ತಾಯಿ ಗಂಗವ ತಾಯಿ ನೀರವ ತಾಯಿ ಹಾ ಏನು ಮಾಡಿದ್ದಾರೆ ಇಲ್ಲಿ ಕವಿ ತಾಯಿ ತಾಯಿಗೆ ಹೋಲಿಸಿದ್ದಾರೆ ತಾಯಿ ಅಂದರೆ ಎಷ್ಟು ಶ್ರೇಷ್ಠ ಅಲ್ವಾ ಆ ನೀರನ್ನು ತಾಯಿಗೆ ಹೋಲಿಸಿ ತಾಯಿ ಬಾ ಬಾ ನ ನೀನು ಬಾರವ ತಾಯಿ ಗಂಗವ ತಾಯಿ ನೀರವ ತಾಯಿ ಬಾ ತಾಯಿ ಇಳಿದು ಬಾ ಗಂಗವ್ ತಾಯಿ ನೀ ಗಂಗವ್ವ ಅಂದ್ರೂ ನೀರೇ ನೀರವ್ವ ತಾಯಿ ಗಂಗವ್ವ ಆ ನೀರಿಗೆ ಒಂದು ಹೆಸರಿಟ್ಟಿದ್ದಾರೆ ಗಂಗವ್ವ ಗಂಗವ್ವ ತಾಯಿ ಇಳಿದು ಬಾ ನಮ್ಮ ಭೂಮಿಗೆ ಅಂತ ಕರಿತಿದ್ದಾರೆ ನೆಲದ ಕಣ ಕಣದಾಗ ಮನದ ಪದ ಪದರಾಗ ತುಂಬವ್ವ ತಾಯಿ ಜೀವನ ನೀ ನಮಗೆ ನೀಡವ ತಾಯಿ ಏನು ಹೇಳ್ತಿದ್ದಾರೆ ಅವರು ನೆಲದ ಕಣ ಕಣ ಆದ ಹಾಗ ಅಂದರೆ ಎಲ್ಲ ಕಡೆ ನೀರಲ್ಲಿ ಎಲ್ಲ ಕಡೆ ಭೂಮಿಯಲ್ಲಿ ಎಲ್ಲ ಕಡೆ ನೀರನ್ನು ಸುರಿಯಮ್ಮ ಮನಸ್ಸಿನಲ್ಲಿ ಪದ ಪದರಾಗಿ ಅಂದರೆ ಮನಸ್ಸದು ತುಂಬ ತುಂಬಮ್ಮ ಬಾ ತಾಯಿ ನೀನೇ ನನ್ನ ಜೀವ ನೀನು ನಮಗೆ ಬಂದು ಜೀವನ ನೀಡಮ್ಮ ಅಂದರೆ ಮಳೆ ಬೆಳೆ ಆದ್ರೇ ಅಲ್ವಾ ರೈತರಿಗೆ ಎಲ್ಲರಿಗೂ ಜೀವನ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆಲ್ಲ ಜೀವನ ಆ ಜೀವನ ಆ ಜೀವನವೇ ನೀನಾಗಿದೀಯಾ ಬಂದು ನಮ್ಮ ಜೀವನವನ್ನು ಕೇಳ್ತಿದ್ದಾರೆ ನೀನೊಬ್ಬಳಿದ್ದರೆ ಜಗದಾಗ ನಬದಾಗ ಜಲ ಜಳ 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 ಜಲ ಜಲ ತಾಯಿ ಹೊಳೆಯವ ತಾಯಿ ನೀರವ ತಾಯಿ ನೋಡಿ ನೀನೊಬ್ಬಳಿದ್ದರೆ ಜಗದಾಗ ನಬದಾಗ ಅಂದ್ರೆ ಆಕಾಶದಲ್ಲಿ ಅಂದರೆ ಆ ಆಕಾಶದಲ್ಲಿ ಸಹಲ ಮೋಡ ಇದ್ದರೆ ನೀರಿದ್ದಾಗೆ ಅಲ್ವಾ ಮೋಡ ಕವಿದಾಗ ನೀರು ಬರುತ್ತೆ ಹಂಗೆ ನೀನೊಬ್ಬಳು ಈ ಜಗದಲ್ಲಿ ಮತ್ತೆ ಆಕಾಶದಲ್ಲಿ ಇದ್ದಾಗ ಆ ಮಳೆಯಲ್ಲಿ ನೀನು ಜಳ 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 ಅಂತ ಬಾತಾಯಿ ಜಲ 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 ಅಂತ ಹರಿಯಮ್ಮ ಬಾತಾಯಿ ಅಂತ ಇಲ್ಲಿ ಮತ್ತೆ ಕವಿ ಕರೀತಿದ್ದಾರೆ ಜಲ ಅಂದರೆ ನೀರು ಹರಿಬೇಕಾದ್ರೆ ಹೇಗೆ ಬೆಳ್ಳಗೆ ಹೊಳೆಯುತ್ತೋ ಹಾಗೆ ಹೊಳಕೊಂಡು ಬಾತಾಯಿ ಭೂಮಿಗೆ ಅಂತ ಕರೀತಿದ್ದಾರೆ ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತ ಪುಟಿಯುತ್ತ ಕುಣಿಯುತ್ತ ಚುಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸುರಿಯುತ್ತ ಧೋ ಧೋ ಬಾರವ್ವ ನೀರವ ಬಾರವ ಇಲ್ಲಿ ಕವಿ ಯಾವ ಥರ ಎಲ್ಲ ಕರೀತಿದ್ದಾನೆ ನೋಡಿ ನೆಲದ ಒಳ ಹೊರಗೆ ಎಲ್ಲ ಕಡೆ ನೀನು ಹರಿತಾಯಿ ನೀನು ನಗು ನಗುತ್ತಾ ನಲಿಯುತ್ತಾ ಬಾ ತಾಯಿ ಪುಟಿಯುತ್ತ ನೀವು ನೀವು ನೀರನ್ನ ನೋಡಿದ್ದೀರಾ ಒಂದೊಂದು ಸರ್ತಿ ಆಗಿ ಬಂದಾಗ ಸ್ವಲ್ಪ ಮುಂದಕ್ಕೆ ಫೋರ್ಸ್ ಆಗಿ ಬರುತ್ತೆ ಒಂದೊಂದು ಸರ್ತಿ ಚುಮ್ಮುತ್ತೆ ನೀವು ಪಕ್ಕದಲ್ಲಿ ಎಲ್ಲಾದರೂ ನಿಂತಿದ್ದರೆ ನೀರೆಲ್ಲಾದರೂ ತಗಲಿದಾಗ ಈ ಫಾಲ್ಸ್ ಹತ್ರನೋ ಈ ಜೋಗ್ ಫಾಲ್ಸು ಅಂತ ಕಡೆ ಎಲ್ಲ ಹೋದಾಗ ನಿಮಗೆ ನೀರು ಚುಮ್ಮುತ್ತೆ ಎಗರ್ಕೊಂಡು ಅಷ್ಟು ಫಾಸ್ಟಾಗಿ ನೀರು ರಭಸ್ವಾಗಿ ಬರ್ತಿದ್ದಾಗ ಅದೇನಾಗುತ್ತೆ ಪುಟಿಯುತ್ತಾ ಕುಣಿಯುತ್ತಾ ಚಿಮ್ಮುತ್ತ ಹರಿಯುತ್ತ ಧೋ ಧೋ ಅಂತ ಬಾತಾಗಿ ಅಂತ ಇಲ್ಲಿ ಈ ಕವಿ ಇಲ್ಲಿ ಹೇಳ್ತಿದ್ದಾನೆ ಮನದಾಳದಿಂದ ಅವನು ಹೇಳ್ತಿದ್ದಾನೆ ನೆಕ್ಸ್ಟ್ ಒಣಗೀದ ನೆಲದಾಗ ಹಸಿ ಹಸಿರು ನೆಡಲಾಕ ಉಸಿ ರುಸಿರು ಉಳಿಸಾಕ ಕೊಳೆಯೆಲ್ಲ ತೊಳಿಯಾಕ ಇಲ್ಲೇನು ಹೇಳ್ತಿದ್ದಾನೆ ಒಣಗಿದ ನೆಲದಲ್ಲಿ ಹಸಿರು ಅಂದರೆ ಬರಗಾಲದ ಬಂದಾಗ ಏನಾಗುತ್ತೆ ಭೂಮಿಯೆಲ್ಲ ಬೆಳೆ ಇಲ್ದಿರೋ ಒಣಗಿರುತ್ತೆ ಸೊ ಆ ಒಣಗಿದ ನೆಲಕ್ಕೆ ನೀನು ಮಳೆಯನ್ನು ತಂದು ಹಸಿರು ಹೀಗೆ ಎಲ್ಲೇ ಆಗಲಿ ಮಳೆ ಬಂದಾಗ ಎಲ್ಲೋ ಎಲ್ಲ ಸಣ್ಣ ಬಣ್ಣ ಬೀಜಗಳು ಸಹ ಮೊಳಕೆ ಆಗಿ ಆಗುತ್ತೆ ಹಾಗೆ ಒಣಗೋಗಿರೋ ನೆಲದಲ್ಲಿ ನೀನು ಬಂದು ಹಸಿರನ್ನು ನೆಲೆಸು ಆ ಹಸಿರನ್ನು ನೆಲೆಸು ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅವಾಗ ಮಳೆ ಬಂದಾಗ ನೀರು ಬಂದಾಗ ಭತ್ತ ಪೈರು ಬೆಳೆಗಳನ್ನು ಇಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ ಆ ಉಸಿರುಗಳು ಅಂದರೆ ನೋಡಿ ರೈತರಿಗೆ ಏನು ಮಳೆ ಬೆಳೆ ಬಂದ್ರೇ ಅಲ್ವಾ ಅವರಿಗೆ ಹೊಟ್ಟೆಗೆ ಊಟ ರೈತರೇ ಯಾಕೆ ರೈತರು ಬೆಳೆದ್ರೇ ನಮಗೂ ಸಹ ಅಲ್ವಾ ಇಲ್ಲಾಂದರೆ ನಾವು ಸಹ ಏನು ತಿನ್ನೋಕ್ಕಾಗಲ್ಲ ರೈತರೇ ಬೆಳೆದಿದ್ದಾಗ ನಾವು ಹೆಂಗೆ ತಿಂತೀರಿ ಅದಕ್ಕೆ ಏನು ಹೇಳ್ತಿದ್ದಾರೆ ಬಂದು ಒಣಗಿದನ್ನೆಲ್ಲೆಲ್ಲ ಹಸಿರು ಮಾಡು ನಮ್ಮ ರೈತರಿಗೆ ನಮಗೆ ಎಲ್ಲ ಉಸಿರಾಡೋಕ್ಕೆ ಕೊಡುತ್ತಾಯಿ ಕೊಳೆಯನ್ನೆಲ್ಲ ತೊಳೆಯೋಕ್ಕೆ ಕೊಳಿ ತೊಳೆಯಾಕ ಅಂದರೆ ನೋಡಿ ಕೊಳೆಯನ್ನೆಲ್ಲ ಅಂದರೆ ನಾವು ಮಾಡಿರೋ ಪಾಪಗಳು ಅಂದರೆ ಏನಾಗುತ್ತೆ ಮಳೆನೇ ಬರೆದಿದ್ದಾಗ ನಾವೇನು ಮಾಡ್ತೀವಿ ಬೆಳೆ ಇಲ್ದಿದ್ದಾಗ ದುಡ್ಡು ಇಲ್ದಿದ್ದಾಗ ಬೇರೆ ಏನಾದರೂ ಕೆಲಸಗಳಿಂದ ಕೆಟ್ಟ ಕೆಲಸಗಳಿಂದ ನಾವು ಸಂಪಾದನೆ ಮಾಡೋಕ್ಕೆ ನೋಡ್ತೀವಿ ಈ ಥರ ಬೇರೆ ಎಲ್ಲ ಆಗ್ಬೋದು ತೊಂದರೆಗಳಾಗುತ್ತೆ ರೋಗ ರುಜಿನಗಳು ಬರ್ಬೋದು ಕೆಲವು ಮಳೆಯಿಂದ ಅದನ್ನೆಲ್ಲ ಹೊಡ್ಕೊಂಡು ಹೋಗಮ್ಮ ನಾವೆಲ್ಲ ಚೆನ್ನಾಗಿರಂಗ್ ಮಾಡಮ್ಮ ಅಂತ ಹೇಳ್ತಿದ್ದಾರೆ ಬರ ಬರ ಥರ ಥರ ಜೀವದ ತುಣುಕಾಗಿ ಮೈ ಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ ನೀರವ ತಾಯಿ ಗಂಗವ್ವ ತಾಯಿ ಬರ ಬರ ಅಂತ ಬಂದ್ಬಿಟ್ಟು ನಮ್ಮ ಮೈ ಮನ ಮನಸ್ಸು ಎಲ್ಲ ಏನು ನಮ್ಮ ಬಾಧೆಗಳು ಎಲ್ಲ ಇದೆಯೋ ಕಷ್ಟಗಳನ್ನೆಲ್ಲ ನಿವಾರಿಸಿ ನೀನು ಇಳಿದು ಬಾ ತಾಯಿ ಅಂತ ಕರೀತಾ ಇದ್ದಾರೆ ಭಾರವ ತಾಯಿ ಗಂಗವ ತಾಯಿ ಬಾತಾಯಿ ಬಾತಾಯಿ ನೀರವ್ವ ತಾಯಿ ನೀರವ ತಾಯಿ ಮತ್ತು ಅಗಂಗೆಯನ್ನ ತಾಯಿ ಗಂಗವ್ವ ತಾಯಿ ನೀರವ್ವ ಅಂತೆಲ್ಲ ಕರೀತಿದ್ದಾರೆ ನೀರವ್ವ ಗಂಗವ್ವ ಮಳಿಯಾಗಿ ಬಾರವ್ವ ಹೊಳಿಯಾಗಿ ಹರಿಯವ್ವ ಒಣಗೀದ ನೆಲದಾಗ ಹಸುರಾಗಿ ಹೊಳಿಯವ್ವ ಕಲಕಲ ನದಿಯಾಗಿ ಹನಿ ಹನಿ ಕಣ ಕಣ ಬಾತಾಯಿ ಬಾತಾಯಿ ಬಾರವ್ವ ತಾಯಿ ಗಂಗವ್ವ ತಾಯಿ ಮತ್ತೆ ಅವರು ನೀರವ್ವ ಗಂಗವ್ವ ತಾಯಿ ನೀನು ಮಳೆಯಾಗಿ ಭೂಮಿಗೆ ಬಂದು ನೀನು ಹೊಳೆಯಲ್ಲಿ ಹಳ್ಳ ದಿನ್ನೆ ಎಲ್ಲವನ್ನು ತುಂಬಿ ಹರಿಯಮ್ಮ ಒಡಗಿದನೆಲ್ಲ ಹಸರಾಗಿ ಮಾಡಮ್ಮ ಎಲ್ಲ ಕಲಕಲ ಆಗಿ ನೀನು ಕಳೆಯಾಗಿ ಹನಿ ಹನಿಯಾಗಿ ಕಣ ಕಣ ಆಗಿ ನೀನು ಬಾತಾಯಿ ಅಂತ ಕವಿ ಇಲ್ಲಿ ಬರಗಾಲದಲ್ಲಿ ಆ ಗಂಗವ್ವ ತಾಯಿಯನ್ನು ಕರೀತಿದ್ದಾರೆ ಮಕ್ಕಳೇ ವ್ಯಾಕರಣ ಮಾಹಿತಿ ನಿಮಗೆ ಆಲ್ರೆಡಿ ನೀವು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ನೀವು ನಾನು ಸಂಧಿ ಪರಿಚಯವನ್ನು ಮಾಡಿದ್ದೀನಿ ಕನ್ನಡ ಸಂಧಿ ಆದರೂ ಈಗ ಮತ್ತೆ ಎಲ್ಲ ನೀವು ಈಗ ತುಂಬ ದಿನಗಳಾಗಿರಿಂದ ನಿಮಗಿನ್ನೊಂದು ಸತಿ ನಾನು ಪುನರಾವರ್ತನೆಯನ್ನು ಮಾಡ್ತೀನಿ ವ್ಯಾಕರಣ ಮಾಹಿತಿ ಸಂಧಿ ಪರಿಚಯ ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಹೇಳುವುದಿಲ್ಲ ಅವನು ಪ್ಲಸ್ ಅಲ್ಲಿ ಎಂಬ ಎರಡು ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಎಂದು ಹೇಳುತ್ತೇವೆ ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳುತ್ತೇವೆ ಅಲ್ವಾ ಮಕ್ಕಳೇ ಇಲ್ಲಿ ನೋಡಿ ಇಲ್ಲೇನಿದೆ ಅವನು ಅಲ್ಲಿ ನಾವು ಇವಾಗ ಅವನಲ್ಲಿ ಅವನಲ್ಲಿ ಹೋದ ಅವನಲ್ಲಿ ಬಂದ ಅಂತ ನಾವು ಹೇಳ್ತೀವಲ್ಲ ನಾವು ಕೂಡಿಸಿ ಹೇಳ್ತೀವಿ ಹೊರತು ಅವನು ಅಲ್ಲಿ ಓದ ಅಂತ ನಿಧಾನಕ್ಕೆ ಕಾಲ ವಿಳಂಬಳೆ ಮಾಡ್ತೀರಾ ವೇಸ್ಟ್ ಮಾಡ್ತೀರಾ ಹೇಳಲ್ಲ ಫಾಸ್ಟಾಗಿ ಯಾವುದೇ ಆಗಲಿ ನಾವು ಕುಡಿಸಿಯೇ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಆಡು ಈಸು ಆಡು ಈಸು ಆಡಿಸು ಅಂತ ನಾವು ಹೇಳ್ತೀವಿ ಎರಡು ಸಪ್ರೇಟಾಗಿ ನಾವು ಹೇಳೋದಿಲ್ಲ ಮರ ಪ್ಲಸ್ ಅನ್ನು ಮರವನ್ನು ಮರವನ್ನು ಹ ಮರವನ್ನು ಕಡೀರಿ ಅಂತ ಹೇಳ್ತೀವಿ ಮರ ಅನ್ನು ಕಡೀರಿ ಅಂತ ನಾವು ನಿಧಾನಕ್ಕೆ ಹೇಳೋದಿಲ್ಲ ದೇವರು ಹೀಗೆ ದೇವರಿಗೆ ನೋಡಿ ದೇವರಿಗೆ ಪೂಜೆ ಮಾಡಿ ಅಂತ ಹೇಳ್ತೀವಿ ದೇವರ ದೇವರು ಹೀಗೆ ಪೂಜೆ ಮಾಡಿ ಅಂತ ನಾವು ಹೇಳಲ್ಲ ಹಾಗೆ ನಾವತ್ತು ಕೂಡಿಸಿ ಹೇಳ್ತೀವಿ ಮಳೆ ಪ್ಲಸ್ ಕಾಲ ಮಳೆಗಾಲ ಹೀಗೆ ಎರಡೂ ಅಕ್ಷರವು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಈಗ ನಾನು ಹೇಳಿದ್ನಲ್ಲ ಯಾವ ಕಾಲ ವಿಳಂಬಲ ಟೈಮು ವೇಸ್ಟ್ ಆಗತೀರಾ ನಾವೆರಡು ಕೂಡಿಸಿ ಹೇಳೋದಕ್ಕೆ ಸಂಧಿ ಅಂತೀವಿ ಪದ ಪದ ಸಂಧಿ ರೂಪ ನೋಡಿ ಇಲ್ಲಿ ಅವನು ಪ್ಲಸ್ ಅಂಗಡಿ ಅವನ ಅಂಗಡಿ ಕುಲ ಪ್ಲಸ್ ಅನ್ನು ಕುಲವನ್ನು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಹೀಗೆ ಒಂದು ಪದದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅಕ್ಷರ ಒಂದು ಲೋಪವಾಗಬಹುದು ಇನ್ನೊಂದು ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆ ಅಕ್ಷರ ಬರಬಹುದು ಇದನ್ನು ಸಂಧಿ ಕಾರ್ಯ ಎನ್ನುವರು ಮಕ್ಕಳೇ ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ ಹೀಗೆ ಒಂದು ಪದವು ಒಂದು ಪದವು ಸೇರುವಾಗ ಉತ್ತರ ಪದ ಅಂದರೆ ಏನು ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಮಾತು ಪ್ಲಸ್ ಅನ್ನು ಮಾತನ್ನು ಇಲ್ಲಿ ಏನು ಮಾಡಿದ್ದಾರೆ ಬಿಡಿಸಿ ಬರೆದಿದ್ದಾರೆ ಮಾತನ್ನು ಬಿಡಿಸಿ ಬರೆದಿದ್ದಾರೆ ಮಾತು ಪ್ಲಸ್ ಅನ್ನು ಮಾತನ್ನು ಇಲ್ಲಿ ಈ ಪೂರ್ವ ಪದ ಮತ್ತು ಉತ್ತರ ಪದ ಅಂದಿದೆ ನೋಡಿ ಇಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇಂದಿನ ತರಗತಿಯಲ್ಲಿ ಮಾತು ಲಾಸ್ಟಲ್ಲಿ ಯಾವ ಸ್ವರ ಬರುತ್ತೆ ಊ ಮಾತು ಇಲ್ಲಿ ಆದ ಇಲ್ಲಿ ಏನಾಗುತ್ತೆ ಪೂರ್ವ ಪದ ಇಲ್ಲಿ ಉತ್ತರ ಪದ ಇಲ್ಲೇನಾಗುತ್ತೆ ಆದಿಯಲ್ಲಿ ಮೂರು ಬಗೆಯ ಇಲ್ಲಿ ಏನಾಗುತ್ತೆ ಆದಿ ಅಂದರೆ ಮೊದಲನೇದು ಇಲ್ಲಿ ಉತ್ತರ ಪದ ಅಂದರೆ ಈ ಅಕ್ಷರವನ್ನು ತಗೊತೀವಿ ಇಲ್ಲಿ ಏನು ಬಂದಿದೆ ಆ ನೋಡಿ ಇಲ್ಲಿ ಪೂರ್ವ ಪದ ಇಲ್ಲಿ ನಾವು ಏನು ತಗೋತೀವಿ ಮಾತು ಹೂ ಅನ್ನ ತಗೊತೀವಿ ಇಲ್ಲಿ ಮೊದಲನೇ ಅಕ್ಷರ ಆವನ್ನ ತಗೊಳ್ತೀವಿ ನೋಡಿ ಮಾತು ಪ್ಲಸ್ ಅನ್ನು ಇಲ್ಲಿ ಊ ಪ್ರೊನೌನ್ಸಿಯೇಷನ್ ಆಗುತ್ತೆ ಅಂದರೆ ಉಚ್ಚಾರ ಆಗುತ್ತೆ ಗಮನಿಸಿ ಮಾತು ಪ್ಲಸ್ ಅನ್ನು ಮಾತನ್ನು ಇಲ್ಲಿ ಉ ಉಚ್ಚರಣೆಯಾಗಲ್ಲ ಇಲ್ಲಿ ಉ ಲೋಪವಾಗಿದೆ ಹೀಗೆ ಸಂಧಿಯ ವಿವಿಧ ಪ್ರಕಾರಗಳ ಬಗ್ಗೆ ಮುಂದಿನ ಪಾಠದಲ್ಲಿ ತಿಳಿದುಕೊಳ್ಳೋಣ ನಾನು ಕನ್ನಡ ಸಂಧಿಯನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳೇ ಮಕ್ಕಳೇ ಗಮನವಿಟ್ಟು ಕೇಳಿರಿ ನಾ ಇದನ್ನು ನಾನು ಪಿ ಡಿ ಎಫ್ ಮೂಲಕ ಕ್ಲಾಸ್ ವರ್ಕನ್ನು ಕೊಟ್ಟಿದ್ದೀನಿ ಪ್ಲಸ್ ನೀವು ಕ್ಲಾಸ್ ಬರೀಬೇಕು ಹೋಮ್ ವರ್ಕನ್ನು ನಾನು ಏನು ವರ್ಕ್ ಕೊಟ್ಟಿದ್ದೀನೋ ಅದನ್ನು ಮಾತ್ರ ಬರೆದು ಶುಕ್ರವಾರ ವಾಟ್ಸಪ್ಗೆ ಸೆಂಡ್ ಮಾಡಬೇಕು ಧನ್ಯವಾದ